ಹಣ್ಣಿನ ಗಿಡದಲ್ಲಿ ಅದ್ಭುತ ಔಷಧೀಯ ಗುಣಗಳಿವೆ. ಇದರ ಕಷಾಯದಿಂದ ದೇಹಕ್ಕೆ ಅನೇಕ ಪ್ರಯೋಜನಗಳಿವೆ. ನೆಗ್ಗಿಲ ಮುಳ್ಳಿನ ಬೇರು ಅಥವಾ ಕಾಂಡದ ಪುಡಿ ಆಯುರ್ವೇದಿ ಔಷಧೀಯ ಅಂಗಡಿಗಳಲ್ಲಿ ಸಿಗುತ್ತವೆ. ನೆಗ್ಗಿಲ ಮುಳ್ಳಿನ ಪುಡಿ ಮತ್ತು ಜೇನುತುಪ್ಪ ಬೆರೆಸಿ ಮೇಕೆ ಹಾಲಿನ ಜೊತೆ ಸೇರಿಸಿ ಕಷಾಯ ಮಾಡಿ ಕುಡಿದರೆ ಕಿಡ್ನಿಯಲ್ಲಿ ಎಂತಹ ಕಲ್ಲುಗಳಿದ್ದರೂ ಕರಗುತ್ತವೆ. ಕಿಡ್ನಿಗೆ ಸಂಬಂಧಪಟ್ಟಂತಹ ಆರಂಭ ಹಂತದ ಕಾಯಿಲೆಗಳು ತಕ್ಷಣ ಗುಣವಾಗುತ್ತವೆ. ಗಾಯಕ್ಕೆ ಉರಿಮೂತ್ರಕ್ಕೆ ನೀರು ತುಂಬಿ ಊತವಾಗಿದ್ದರೆ ಹಾಗೂ ಕೆಮ್ಮು ದಮ್ಮು ಮುಂತಾದ ಕಾಯಿಲೆಗಳಿದ್ದರೆ ಇದರ ಕಷಾಯ ಅತ್ಯುತ್ತಮ ಮನೆಮದ್ದಾಗಿದೆ. ದೇಹದ ಯಾವುದೇ ಭಾಗದಲ್ಲಿ ನೀರು ತುಂಬಿ ಊತ ಆಗಿದ್ದರೆ ನೆಗ್ಗಿಲ ಮುಳ್ಳಿನ ಪುಡಿಯನ್ನು ಜೀರಿಗೆ ಜೊತೆ ಹಾಕಿ ಕಷಾಯ ಮಾಡಿ ಕುಡಿದರೆ ಊತ ಕಡಿಮೆಯಾಗುತ್ತದೆ. ಕೆಮ್ಮು ದಮ್ಮು ಅತಿಯಾಗಿದ್ದರೆ ನೆಗ್ಗಿಲ ಮುಳ್ಳಿನ ಕಷಾಯಕ್ಕೆ ಜೇನುತುಪ್ಪ ಬೆರೆಸಿ ಸೇವಿಸಿದರೆ ಉಪಶಮನವಾಗುತ್ತದೆ. ದೇಹದಲ್ಲಿ ಗಾಯವಾಗಿದ್ದರೆ ನೆಗ್ಗಿಲ ಮುಳ್ಳಿನ ಎಲೆಗಳನ್ನು ಪೇಸ್ಟ್ ಮಾಡಿ ಗಾಯಕ್ಕೆ ಹಚ್ಚಿದರೆ ಗಾಯ ವಾಸಿಯಾಗುತ್ತದೆ. ನೆಗ್ಗಿಲ ಮುಳ್ಳಿನ ಪುಡಿಗೆ ಶುಂಠಿ ಹಾಕಿ ಕಷಾಯ ಮಾಡಿ ಸೇವಿಸಿದರೆ ಮಂಡಿ ನೋವು ಗುಣವಾಗುತ್ತದೆ. ಗರ್ಭಿಣಿಯರಿಗೆ ಮೂತ್ರ ಸರಿಯಾಗಿ ಹೋಗದಿದ್ದರೆ ನೆಗ್ಗಿಲ ಮುಳ್ಳಿನ ಕಷಾಯಕ್ಕೆ ಹಾಲು ಬೆರೆಸಿ ಕುಡಿದರೆ ಮೂತ್ರ ವಿಸರ್ಜನೆ ಸಲೀಸಾಗುತ್ತದೆ. ಒಣ ಕೆಮ್ಮು ಇದ್ದಾಗ ನೆಗ್ಗಿಲ ಮುಳ್ಳಿನ ಪುಡಿ ಹಾಗೂ ಅಶ್ವಗಂಧ ಪುಡಿ ಮತ್ತು ದನದ ತುಪ್ಪ ಸೇರಿಸಿ ಕುಡಿದರೆ ಒಣ ಕೆಮ್ಮು ಶಮನವಾಗುತ್ತದೆ.